ಕೆಲವು ಕಡೆ ಆಗಿದೆ. ನಿನ್ನೆ ಶುಕ್ರವಾರ ಸಹಜವಾಗಿ ಸೇರಿ ಕೆಲವು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಾಂತಿಯುತ ಪ್ರತಿಭಟನೆ ಮಾಡ್ಲಿಕ್ಕೆ ಯಾರ್ದು ಏನು ತೊಂದರೆ ಇಲ್ಲ. ಆದರೆ ಇದು ಮುಗಿದು ಹೋದಂಥ ಅಧ್ಯಾಯ ಇದು. ಯಾಕಂದರೆ ಹೇಳಿದವ್ರ ಮೇಲೆ ಕ್ರಮ ಆಗಿದೆ, ಕ್ಷಮೆಯಾಚನೆ ಆಗಿದೆ, ಎಲ್ಲವೂ ಆಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿದ್ರೆ ನಾವು ಯಾವುದೇ ಕಾರಣಕ್ಕಾಗಿ ಬಿಡೋದಿಲ್ಲ. ಪೊಲೀಸರು ಕಠಿಣವಾದಂಥ ಕಾನೂನು ಕ್ರಮವನ್ನು ತಗೊಳ್ತಾರೆ. ಇದು ಶಾಂತಿಪ್ರಿಯ ರಾಜ್ಯ ಇದು ಕರ್ನಾಟಕ. ಇದನ್ನು ಕೆದಕುವಂಥ ಅವಶ್ಯಕತೆ ಇಲ್ಲ. ಚರ್ಚೆಗಳಾಗ್ತಾ ಇದೆ, ಇದಾಗ್ತದೆ, ಆಗಲಿ. ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರನ್ನ ಮನಸ್ಸಿಗೆ ನೋವು ಮಾಡಬೇಕು ಅನ್ನುವಂಥದ್ದು ಯಾರ್ದು ಅಪೇಕ್ಷೆ ಅಲ್ಲ. ಹಾಗಾಗಿ ನಾವು ನಿನ್ನೆ ಮನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ DG ಲಾಂಡ್ ಆರ್ಡರ್, DG ADGP ಲಾಂಡ್ ಆರ್ಡರ್, ACS ಎಲ್ಲ ಸೇರಿ ಒಂದು ಮೀಟಿಂಗ್ ಆಗಿದೆ. ಎಲ್ಲ ಸ್ಟೇಷನ್ ವ್ಯಾಪ್ತಿನಲ್ಲೂ ಕೂಡ ಬೇರೆ ಬೇರೆ ಸಮುದಾಯದವ್ರನ್ನ ಕರೆದು ಚರ್ಚೆ ಮಾಡಬೇಕು, ಅವರಿಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿದಾಗಿದೆ. ಮತ್ತು ನಿನ್ನೆ ಎಲ್ಲ ಸೂಕ್ಷ್ಮ ಪ್ರದೇಶಗಳಿಗೆ KSRP ಬೆಟಾಲಿಯನ್ನು ಡಿಪ್ಲಾಯ್ ಮಾಡಿದ್ದೀವಿ. ಹಾಗಾಗಿ ಶಾಂತಿ ಕಾಪಾಡುವಂಥ ದೃಷ್ಟಿಯಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಬಂದೋಬಸ್ತನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಮ್ಯಾಕ್ಸಿಮಮ್ ಮಾಡಿದ್ದೇವೆ. ಹಾಗಾಗಿ ನನ್ನ ವಿನಂತಿ ಇದೆ, ಯಾವುದೇ ಸಂಘ ಸಂಸ್ಥೆಗಳು, ಕಮ್ಯುನಿಟಿಗಳು ಶಾಂತಿ ಕಾಪಾಡೋದ್ರಲ್ಲಿ ಸಹಕರಿಸಬೇಕು. ಆದ್ದರಿಂದ ಕರ್ನಾಟಕ ರಾಜ್ಯ ಶಾಂತಿ ಸುವ್ಯವಸ್ಥೆಯನ್ನು ನಾವು ಕಾಪಾಡೋ ನಿಟ್ಟಿನಲ್ಲಿ ಅತ್ಯಂತ ಪ್ರಬಲವಾಗಿ ಎಲ್ಲ ಇದು ಏರ್ಪಾಡುಗಳನ್ನು ಮಾಡ್ಕೊಂಡಿದ್ದೀವಿ. ಏನು ಇಲ್ಲ, ಇಲ್ಲ ಇನ್ನು ಏನು ಇಲ್ಲ. ನಿನ್ನೆ ಶುಕ್ರವಾರ ಆಗಿದ್ದರಿಂದ ಸಹಜವಾಗಿ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಇವತ್ತೇನು ಮಾಡಲಿಕ್ಕಿಲ್ಲ. ಸೂಕ್ಷ್ಮ ಪ್ರದೇಶಕ್ಕೆ ಎಷ್ಟು ಅಂತ ಏನೋ ಗುರುತು ಮಾಡಿ ಒಂದು ಕಳಿಸಿರೋದು ಉದಾಹರಣೆ ಇಲ್ಲ. ಅದು ಕರೆಕ್ಟಾಗಿ ಅವರು DGR ಲೆವೆಲಲ್ಲಿ ಅವರು ಕ್ರಮ ತಗೊಳ್ತಾರೆ. ಪರ್ಟಿಕ್ಯುಲರ್ ಏನೋ ಸೂಚನೆ ಕೊಟ್ಟಿದ್ದೀರಾ ಸರ್? ಹೌದು, ಅದೇ ಇದೇ ಸೂಚನೆಗಳೇ. ಕರೆದು ಕಮ್ಯುನಿಟಿ ಲೀಡರ್ಸನ್ನು ಕರೆದು ಮಾತಾಡಬೇಕು. ಎಲ್ಲ ಕಡೆ ಬಂದೋಬಸ್ತುಗಳನ್ನು ಪ್ರಿವೆಂಟಿವ್ ಆಗಿ ಏನೇನು ಮಾಡಬೇಕು ಎಲ್ಲದನ್ನು ಕೂಡ ಮಾಡಬೇಕು. ಯಾರು ಬ್ಯಾಡ್ ಎಲಿಮೆಂಟ್ಸ್ ಇದ್ದಾರೆ ಸಹಜವಾಗಿ ಇಂಥ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಬೇಕು, ಅವ್ರ ಮೇಲೆ ನಿಗಾ ಇಡಬೇಕು. ಮತ್ತು ಎಲ್ಲದಕ್ಕಿಂತ ಸೋಷಿಯಲ್ ಮೀಡಿಯಾವನ್ನು ಎಲ್ಲ ಸ್ಟೇಷನ್ನಲ್ಲೂ ಗಮನಿಸಬೇಕು. ಅದರಿಂದ ಪ್ರಚೋದನಕಾರಿ ಯಾವುದಾದ್ರು ಸಂದೇಶಗಳನ್ನು ಕಳಿಸೋದು ಇದ್ದರೆ ತಕ್ಷಣ ಅದರ ಬಗ್ಗೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿದೆ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇದೆ ಸರ್? ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆಯಲ್ಲ ರೀ. ಪರ್ಮಿಷನ್ ತಗೊಳ್ಬೇಕು, ನಿರ್ದಿಷ್ಟ ಸ್ಥಳ ಹೇಳಬೇಕು, ಪ್ರತಿಭಟನೆ ಮಾಡ್ಬೋದಲ್ಲ ಯಾರಿಗಂತ. ಮಾಡ್ತಾ ಇದ್ದಾರೆ ಅನವಶ್ಯಕ ಅಂತೇಳಿ ನನಗೆ ಅನಿಸ್ತದೆ, ನೋಡಬೇಕು. ಯಾಕಂದ್ರೆ ಎಲ್ಲವೂ ಆಗಿದೆ. ಕೇಂದ್ರ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ ಸರ್? ಹೌದು, ಎಲ್ಲ ಕಡೆ ಅಲರ್ಟ್ ಇರಬೇಕು ಅನ್ನುವಂಥದ್ದು ಕೂಡ ಕೇಂದ್ರ ಕೂಡ ಮೆಸೇಜ್ ಅನ್ನು ಕಳಿಸಿದೆ. ರಾಜ್ಯ ಗುಪ್ತದಳ ಏನಾದರೂ? ರಾಜ್ಯ ಗುಪ್ತದಳ ಬಹಳ ಗಮನಿಸ್ತಾ ಇದೆ ಇದನ್ನು, ಸಿಚುವೇಶನ್ ಆಗಾಗ ಎಲ್ಲಿ ಏನಾಗ್ತದೆ ಅನ್ನುವಂಥದ್ದು ಮಾಹಿತಿ ಕೊಡ್ತಾ ಇದೆ. ಅದರ ಆಧಾರದ ಮೇಲೆ ಪೊಲೀಸರು ಬಂದೋಬಸ್ತ್ ಮಾಡ್ತಾರೆ.